ಸೂರ್ಯಕಾಂತಾ ವರ್ಸಸ್ ಚಂದ್ರಕಾಂತಾ. ಸೊಸೆ ಚಂದ್ರಕಾಂತ ಮಾಡಿದ ಕೆಲಸಕ್ಕೆ ಅತ್ತೆ ಸೂರ್ಯಕಾಂತ ಏನ್ ಶಿಕ್ಷೆ ಕೊಟ್ರು ಅಂತ ನಿಮ್ಗೆಲ್ಲ ನೆನಪಿದೆ ಅಲ್ಲ? ನೋಡಿಲ್ಲ ಅಂದ್ರೆ ಇದೀಗ್ಲೇ ಕೆಳಗಿರೋ ಲಿಂಕ್ನ ಕ್ಲಿಕ್ ಮಾಡಿ ಆ ಎಪಿಸೋಡ್ನ ಈಗ್ಲೇ ನೋಡ್ಬಿಡಿ. ಮ್ಯಾಜಿಕ್ ಪೊರಕೆ. ಅತ್ತೆ ಅವರು ಸೊಸೆ ಕೊಟ್ಟಿದ್ ಶಿಕ್ಷೆಯಿಂದ ಚಂದ್ರಕಾಂತ ಬೆಳಗ್ಗೆನೆ ಎದ್ದು ಪೊರಕೆ ತಗೊಂಡು ಮನೆಯೆಲ್ಲ ಗೂಡಿಸ್ತಾ ಇದ್ಲು. ಅಪ್ಪ, ಬಗ್ಗಿ ಕಸ ಗುಡ್ಸಿ ಗುಡ್ಸಿ ಸೊಂಟ ಎಲ್ಲ ನೋತಿದೆ. ಮಾಡಿದ ಚಿಕ್ಕ ತಪ್ಪಿಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಟ್ರು ಅತ್ತಮ್ಮ. ಹಾ, ಇನ್ಮೇಲೆ ನನ್ ಕೈಲ ಆಗಲ್ಲ, ಏನಾದ್ರೂ ಒಂದ್ ಹೇಳಿ ಶಿಕ್ಷೆಯಿಂದ ತಪ್ಪಿಸ್ಕೋಬೇಕು. ಸೊಸೆ ಕೆಲ್ಸ ಇಷ್ಟ ಆಗ್ದಿರೋ ಸೂರ್ಯಕಾಂತ ಸೊಸೆ ಎಲ್ಲೆಲ್ಲ ಸರಿ ಗುಡ್ಸಿಲ್ವೋ ಅಲ್ಲೆಲ್ಲ ಮತ್ತೆ ಗುಡ್ಸಕ್ ಹೇಳಿದ್ರು. ಇಲ್ ನೋಡು ಹುಡ್ಗಿ, ಏನ್ ಗುಡಿಸ್ತಾ ಇದೀಯ ನೀನು? ಇಲ್ ನೋಡು, ಕಸ ಕಡ್ಡಿ ಎಲ್ಲ ಹಂಗಂಗೆ ಇದೆ ಅಲ್ಲೇ. ದಿನವಿಡೀ ಎರಡು ಮೂರು ಸಲ ಕಸ ಗುಡಿಸ್ತಾ ಸುಸ್ತಾಗಿ ವಿಶ್ರಾಂತಿ ತಗೊಳ್ತಾ ಇದ್ದ ಚಂದ್ರಕಾಂತಂಗೆ ಅತ್ತೆ ಸೂರ್ಯಕಾಂತ ಬಂದು ಮತ್ತೆ ಮತ್ತೆ ಬೇರೆ ಕೆಲಸ ಮಾಡು ಅಂತ ಒತ್ತಾಯ ಮಾಡ್ತಿದ್ರು. ಈ ರೀತಿ ಸೋಂಬೇರಿ ತರ ಮಲಗಿದ್ರೆ ಹೇಗೆ? ಹಿಟ್ ಯಾರು ರುಬ್ತಾರೆ, ಪಾತ್ರೆ ಯಾರು ತೊಳಿತಾರೆ, ಅನ್ನ ಯಾರು ಮಾಡ್ತಾರೆ? ಎದ್ದೋಳು, ಮೇಲೆ ಎದ್ದೋಳು, ಸಾಕು. ಈ ರೀತಿ ಎಬ್ಬರಿಸ್ತಾ ಇದ್ರು. ಪ್ರತಿದಿನ ಇಷ್ಟು ಕೆಲಸ ಮಾಡಿಕೊಂಡು ಚಂದ್ರಕಾಂತ ಬೇಜಾರಾಗೋಳು. ಇದ್ರಿಂದ ಹೇಗಪ್ಪ ಹೊರಗ್ ಬರೋದು ಅಂತ ಆಲೋಚನೆ ಮಾಡ್ತಿದ್ದಾಗ ಚಂದ್ರಕಾಂತಾಳಿಗೆ ಒಂದು ಐಡಿಯಾ ಬಂತು. ತಕ್ಷಣ ಅದನ್ನ ಮಾಡೋಕೆ ಹೊರಟ್ಲು. ಮರುದಿನ ಚಂದ್ರಕಾಂತ ಮನೆಯೆಲ್ಲ ಒರೆಸದೇ ಇರೋ ಕಾರಣ ಸೂರ್ಯಕಾಂತ ಕರೆದು ಸೊಸೆನ ಕೇಳಿದ್ರು. ಏನ್ ಹುಡ್ಗಿ, ಈ ದಿನ ನೀನು ಮನೆ ಗೂಡಿಸ್ಲೇ ಇಲ್ಲ? ಅದು ಅದು ಅತ್ತೆಮ್ಮ, ಪೊರ್ಕೆ ಮುರ್ದೋಯ್ತು, ಅದಕ್ಕೆ ಗೂಡಿಸ್ಲಿಲ್ಲ ಅಂತ ಉತ್ತರ ನೀಡಿದ್ಲು. ಏನು, ಪರ್ಕೆ ಮುರ್ದೋಯ್ತಾ? ಹ್ಮ್, ಸರಿ, ಈ ದುಡ್ಡು ತಗೊಂಡು ಹೊಸ ಪೊರ್ಕೆನ ತಗೊಂಬಾ ಹೋಗು ಅಂತ ದುಡ್ಡನ್ನ ಕೊಟ್ರು. ಕೆಲ್ಸ ಮಾಡೋದು ಅಲ್ದೆ ಹೊಸ ಪರ್ಕೆ ತಗೊಂಬಂದ್ಲು ಚಂದ್ರಕಾಂತ. ಅತ್ತೆ ಇಲ್ದಿರೋ ಸಮಯ ನೋಡಿ ಆ ಹೊಸ ಪರ್ಕೆನ್ ಕೂಡ ಮುರ್ದಾಕ್ಬಿಟ್ಲು ಚಂದ್ರಕಾಂತ. ಈ ರೀತಿ ದಿನಕ್ಕೊಂದು ಪೊರ್ಕೆ ಮುರ್ದೋಗೋದನ್ನ ನೋಡಿ ಸೂರ್ಯಕಾಂತಾಳಿಗೆ ಅನುಮಾನ ಬಂತು. ಒಂದು ದಿನ ಹೊಸ ಪೊರ್ಕೆನ ಈಸ್ಕೊಟ್ಟು ದೂರದಿಂದ ನೋಡ್ತಾ ಇದ್ರು. ಅತ್ತೆ ಅವರು ನೋಡ್ತಿಲ್ಲ ಅಂತ ತಿಳ್ಕೊಂಡು ಹೊಸ ಪರ್ಕೆನ ಮುರ್ದಾಕ್ಬಿಟ್ಲು. ಅಯ್ಯೋ, ನನ್ ಕಿಲ್ಲಾಡಿ ಸೊಸೆನೆ, ಇದನ್ನೇನ ನಿನ್ ದಿನ ಮಾಡ್ತಾ ಇದ್ದಿದ್ದು? ಇರು, ನಿನಗ್ ಸರಿಯಾಗಿ ಮಾಡ್ತೀನಿ ಅಂತ ಹೇಳ್ತಾ ತನ್ನ ಹಳೆ ಪೆಟ್ಟಿಗೆಯಲ್ಲಿದ್ದ ಮ್ಯಾಜಿಕ್ ಪೊರ್ಕೆನ ತಗೊಂಬಂದು ಕೊಟ್ರು. ಏನಮ್ಮ ಸೊಸೆ, ನೆನ್ನೆ ಕೊಟ್ಟಿದ್ ಪೊರ್ಕೆ ಕೂಡ ಮುರ್ದೋಗಿದೆ ಅನ್ಸುತ್ತೆ. ಹಾ ಹೌದು ಅತ್ತಮ್ಮ, ಈ ಪರ್ಕೆ ಎಲ್ಲ ಡಬ್ಬ ಪರ್ಕೆ ಅನ್ಸುತ್ತೆ, ಒಂದು ಪರ್ಕೆ ಕೂಡ ಎರಡ್ ದಿನಕ್ ಬರ್ತಾನೆ ಇಲ್ಲ. ಅದಕ್ಕೆ ಈ ಪೊರ್ಕೆ ತಂದಿದೀನಿ, ಇದ್ರಿಂದ ನಿನ್ ಎಲ್ಲ ಕೆಲ್ಸ ಆಗೋಗುತ್ತೆ, ಅದೇ ಮನೆ ಗುಡ್ಸೋ ಕೆಲ್ಸ ಬೇಗ ಆಗೋಗುತ್ತೆ ಅಂದೆ ಅಂತ ಹೇಳ್ತಾ ಅದೊಂದು ಮ್ಯಾಜಿಕ್ ಪರ್ಕೆ ಅನ್ನೋ ವಿಷಯನ ಸೊಸೆ ಹತ್ರ ಹೇಳ್ದೆ ಅದನ್ನ ಅವಳ ಕೈ ಕೊಟ್ರು. ಅತ್ತೆ ಅವ್ರು ನೋಡ್ತಿದ್ದಾರೆ ಅಂತ ಬೇಗ ಬೇಗ ಮನೆ ಎಲ್ಲ ಗುಡಿಸ್ಬಿಟ್ಲು ಚಂದ್ರಕಾಂತ. ಮರುದಿನ ಅಭ್ಯಾಸದಿಂದ ಆ ಪೊರ್ಕೆನ್ ಕೂಡ ಮುರಿಯಕ್ ಹೋದ್ಲು ಚಂದ್ರಕಾಂತ. ಆಗ ಆ ಮ್ಯಾಜಿಕ್ ಪೊರಕೆ, ಅಯ್ಯಯ್ಯೋ ಅಯ್ಯಯ್ಯೋ, ಯಾರಾದ್ರೂ ಕಾಪಾಡಿ ಕಾಪಾಡಿ, ಇಲ್ಲಾಂದ್ರೆ ಅವಳನ್ನ ಪುಡಿ ಪುಡಿ ಮಾಡಿಬಿಡ್ತಾಳೆ, ಅಯ್ಯೋ ಕಾಪಾಡ್ರಪ್ಪ, ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಯಾರಾದ್ರೂ ಕಾಪಾಡಿ ಅಂತ ಆ ಪೊರ್ಕೆ ಜೋರ ಕಿರ್ಚ್ತು. ಬೆಚ್ಚ ಬಿದ್ಲು ಚಂದ್ರಕಾಂತ. ಎದುರುಗಡೆ ನೋಡಿದ್ರೆ ಅತ್ತೆ ಮಾವ ತನ್ನ ಗಂಡ ಎಲ್ಲಾರು ನಿಂತಿದ್ರು. ಅವ್ರನ್ನೆಲ್ಲ ನೋಡ್ತಾ, ಅಂದ್ರೆ ಈ ಟಿವಿ ಸೀರಿಯಲ್ ನಲ್ಲಿ? ಎಲ್ಲರೂ ಆ ಟಿವಿ ಕಡೆನೆ ನೋಡಿದ್ರು. ಟಿವಿ ಆಫ್ ಅಲ್ಲಿತ್ತು. ಎಲ್ಲರೂ ಚಂದ್ರಕಾಂತ ಕಡೆ ನೋಡಿದ್ರು. ಈಗಷ್ಟೇ ಕರೆಂಟ್ ಹೋಗಿರೋದ್ರಿಂದ ಟಿವಿ ಆಫ್ ಆಗಿರುತ್ತೆ. ಎಲ್ಲರೂ ಮತ್ತೆ ಮೇಲ್ಗಡೆ ನೋಡಿದ್ರು. ಸೀಲಿಂಗ್ ಫ್ಯಾನ್ ತಿರುಗ್ತಾನೆ ಇತ್ತು. ಹಾಗಾದ್ರೆ ಪಕ್ಕದ ಮನೆಯವ್ರ ಟಿವಿ ಇರ್ಬೇಕು. ಕಳ್ಳಂಗೆ ಚೇಳ್ ಕಚ್ಚದಂಗೆ ಮತ್ತೆ ಚಂದ್ರಕಾಂತ ಬಾಯಿ ಮುಚ್ಕೊಂಡು ಕಸ ಗುಡಿಸ್ತಾ ಇದ್ಲು. ಅಮ್ಮ ತಮ್ಮ, ನಾನ್ ದಿನಕ್ಕೊಂದ್ ಪೊರ್ಕೆ ಮುರ್ದಾಗ್ತಾ ಇದೀನಿ ಅಂತ ಗೊತ್ತಾಗಿ ನನಗೆ ಮ್ಯಾಜಿಕ್ ಪರ್ಕೆನ ಗಂಟಾಕಿದ್ಯಾ? ಏನ್ ಮಾಡ್ತೀನಿ ನೋಡು ಅಂತ ಹೇಳ್ತಾ ಚಂದ್ರಕಾಂತ ಒಂದು ಒಳ್ಳೆ ಅವಕಾಶಕ್ಕೋಸ್ಕರ ವೇಟ್ ಮಾಡ್ತಾ ಇದ್ಲು. ಒಂದು ದಿನ ಸೂರ್ಯಕಾಂತ ತನ್ನ ಸೊಸೆನ ಕರೆದು, ಇಲ್ ನೋಡು ಹುಡ್ಗಿ, ನಮ್ಮ ಅಪ್ಪನ್ ತಂಗಿ ಮೂರನೇ ಮಗಳ ಮೊಮ್ಮಗಳಿಗೆ ಲಗ್ನ ಅಂತ ಊರಿಗೆ ಹೋಗ್ತಾ ಇದ್ದೀನಿ. ಒಂದು ವಾರಕ್ಕೆ ಮದ್ವೆ ಕೆಲ್ಸ ಇದೆ ಅಂತ ಪತ್ರದಲ್ಲಿ ಬರೆದು ಕಳ್ಸಿದ್ದಾರೆ. ನಾನು ಹಾಯಾಗಿ ಮದ್ವೆ ಊಟ ಮಾಡಿ ಅವ್ರು ಕೊಡೋ ಸೀರೆ ಬಾಗಿನ ಎಲ್ಲ ತಗೊಂಡು ಹಾಯಾಗಿ ಬರ್ತೀನಿ. ಮನೆ ಕಡೆ ಸ್ವಲ್ಪ ಹುಷಾರು, ಪ್ರತಿದಿನ ಮರಿದೆ ಮನೆನ ಸ್ವಚ್ಛವಾಗಿಡು, ಸರಿನಾ ಅಂತ ಹೇಳ್ತಾ ಹೊರಟೋದ್ರು. ಅತ್ತೆ ಆರಾಮಾಗಿ ಮದ್ವೆಗೆ ಹೋಗ್ತಾ ಇರೋ ಕೆಲ್ಸನೆಲ್ಲ ಇವಳ ತಲೆ ಮೇಲೆ ಹಾಕಿದ್ದಕ್ಕೆ ಸಿಟ್ಟಾದ್ಲು ಚಂದ್ರಕಾಂತ.
ಆದ್ರೆ ಅದೇ ಅವಳಿಗೆ ಒಳ್ಳೆ ಅವಕಾಶ ಅಂತ ಮನ್ಸಲ್ ಅನ್ಕೊಂಡ್ಲು. ಒಂದು ವಾರ ಕಳೆದ್ಮೇಲೆ ಸೂರ್ಯಕಾಂತ ಮನೆಗೆ ಬಂದ್ ನೋಡಿದ್ರೆ ಮನೆ ಪೂರ್ತಿ ಗಲೀಜಾಗಿತ್ತು. ಏನಿದು, ಮನೆ ಪೂರ್ತಿ ಇಷ್ಟೊಂದ್ ಗಲೀಜ್ ಮಾಡಿಟ್ಟಿದ್ದಾಳೆ? ಇಷ್ಟಕ್ಕೂ ಈ ಹುಡುಗಿ ಮನೆ ಗುಡ್ಸಿದ್ಲಾ ಇಲ್ವಾ? ಹಾಯಾಗಿ ಗೊರ್ಕೆ ಹೊಡೆದು ನಿದ್ದೆ ಮಾಡ್ತಿದ್ದ ಚಂದ್ರಕಾಂತನ ಎಬ್ಬರ್ಸಿದ್ರು. ಏನ್ ಹುಡುಗಿ ಇದ್ದು, ಮನೇನ ಗುಡ್ಸಿದ್ಯಾ ಇಲ್ವಾ? ಎಲ್ ನೋಡಿದ್ರು ಗಲೀಜ್ ಗಲೀಜ್ ಹಾಗೆ ಇದೆ. ಹೇಳಿದ ತಕ್ಷಣ ಚಂದ್ರಕಾಂತ ಅತ್ತೆ ಕಡೆ ನೋಡಿ, ಅದು ನೀವ್ ಕೊಟ್ಟಿದ್ ಪರ್ಕೆ ಮುರ್ದೋಯ್ತು ಅತ್ತೆಮ್ಮ ಅಂತ ಹೇಳಿ ಮುರ್ದೋಗಿರೋ ಪೊರ್ಕೆನ ತೋರ್ಸಿದ್ಲು ಚಂದ್ರಕಾಂತ. ಏನ್ ಹೇಳ್ದೆ, ಪೊರ್ಕೆ ಮುರ್ದೋಯ್ತಾ? ಆ ರೀತಿ ನಡೆಯೋದಕ್ಕೆ ಸಾಧ್ಯ ಇಲ್ವಲ್ಲ. ಎಲ್ಲಿ ಆ ಪರ್ಕೆ ತಗೊಂಬಂದ್ ತೋರ್ಸು. ಇದೇನಿದು, ಇದು ನಾನ್ ಕೊಟ್ಟಿರೋ ಪೊರ್ಕೆ ಅಲ್ವಲ್ಲ. ಇವಳೆ ಏನೋ ಖಂಡಿತ ಮಾಡಿದಾಳೆ, ಮಾಡ್ತೀನಿ ಇವಳಿಗೆ ಅಂತ ಹೇಳ್ತಾ ಒಳಗಡೆ ಹೋಗ್ಬಿಟ್ರು ಸೂರ್ಯಕಾಂತ. ನಮ್ಮತ್ತೆಗೆ ಬುದ್ಧಿನೇ ಇಲ್ಲ, ಹೇಳಿದ ತಕ್ಷಣ ಹಂಗೆ ನಂಬಿಟ್ರು ಹೇಳ್ಕೊಂತ ನಗ್ತಾ ಇದ್ಲು ಚಂದ್ರಕಾಂತ. ಅವರ ಕೋಣೆ ಒಳಗೆ ಹೋದ ಸೂರ್ಯಕಾಂತ ತನ್ನ ಟ್ರಂಕು ಪೆಟ್ಟಿಗೆಯನ್ನು ತೆರೆದು ಒಂದು ಮ್ಯಾಜಿಕ್ ಗ್ಲೋಬ್ನ ತೆಗೆದ್ರು. ಇದ್ರಲ್ಲಿ ನೋಡಿದ್ರೆ ಅದೇನ್ ವಿಷಯ ನಡೆದಿದ್ಯೋ ಎಲ್ಲಾ ಗೊತ್ತಾಗುತ್ತೆ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಅದೇನೋ ಮಂತ್ರ ಹೇಳಿ ಆ ಮ್ಯಾಜಿಕ್ ಗ್ಲೋಬ್ ಒಳಗೆ ನೋಡಿದ್ರು. ಅದ್ರಲ್ಲಿ ಚಂದ್ರಕಾಂತ ಮತ್ತೆ ಆ ಮ್ಯಾಜಿಕ್ ಪೊರ್ಕೆನ ಮುರಿಯೋ ಪ್ರಯತ್ನ ಪಡ್ತಿದ್ಲು. ಆದ್ರೆ ಈ ಸಾರಿ ಆ ಪೊರ್ಕೆ ಕಿರ್ಚಿದ್ರಿಂದ ಆ ಬೀದಿಲಿರೋರ್ ಎಲ್ಲಾರೂ ಬಂದ್ಬಿಟ್ಟಿದ್ರು. ಮತ್ತೊಂದ್ಸಾರಿ ಆ ಪೊರ್ಕೆನ ಒಲೆಲಿಟ್ಟು ಸುಡಕ್ಕೆ ಪ್ರಯತ್ನ ಪಟ್ಲು ಈ ಚಂದ್ರಕಾಂತ. ಆದ್ರೆ ಅದು ಸುಟ್ಟೋಗ್ಲೇ ಇಲ್ಲ. ಇನ್ನೇನು ಮಾಡಕ್ಕಾಗ್ದೆ ಆ ಪೊರ್ಕೆನ ಊರಿಂದ ಆಚೆ ಬಿಸಾಕ್ಬಿಟ್ ಬಂದ್ಲು. ಆದ್ರೆ ಅದೇನ್ ಆಶ್ಚರ್ಯನೋ, ಚಂದ್ರಕಾಂತ ಬರಕ್ ಮುಂಚೆನೆ ಮನೆಯಲ್ಲಿ ಆ ಪೊರ್ಕೆ ಇತ್ತು. ಆ ಪೊರ್ಕೆನ ಮನೆಯಿಂದ ಹೊರಗಡೆ ಹೇಗ್ ಹಾಕೋದು ಅಂತ ಗೊತ್ತಾಗ್ದೆ ಚಂದ್ರಕಾಂತ ರೋಡ್ನಲ್ಲಿ ಪೊರ್ಕೆ ಮಾರೋ ಒಬ್ಬ ಮನುಷ್ಯನ ಧ್ವನಿ ಕೇಳಿಸ್ತು. ಪೊರ್ಕೆ ಅಮ್ಮ, ಪೊರ್ಕೆ ಪೊರ್ಕೆ, ತುಂಬಾ ದಿನ ಬಾಳ್ಕೆ ಬರುವಂತ ಪೊರ್ಕೆ, ಎಷ್ಟೇ ಕಸ ಇದ್ರು ನೀಟಾಗಿ ಗುಡಿಸುವಂತ ಪೊರ್ಕೆ, ಪೊರ್ಕೆ ಪೊರ್ಕೆ ಅಮ್ಮ ಪೊರ್ಕೆ. ತಕ್ಷಣ ಚಂದ್ರಕಾಂತ ಮ್ಯಾಜಿಕ್ ಪೊರ್ಕೆನ ತಗೊಂಡು ಅವನ್ ಮುಂದೆ ಹೋದ್ಲು. ಇಲ್ ನೋಡು, ಈ ಪೊರ್ಕೆನ ತಗೊಂಡು ಬೇಗ ಮುರ್ದೋಗೋ ತರ ಪೊರ್ಕೆ ಒಂದ್ ನನಗ್ ಕೊಡ್ತೀಯಾ ಅಂತ ಕೇಳಿದ್ಲು. ಆಹಾ, ಎಲ್ಲಾರು ಚೆನ್ನಾಗಿರೋ ಪೊರ್ಕೆ ಕೇಳಿದ್ರೆ ಇವಳೇನಪ್ಪ ಬೇಗ ಹಾಳಾಗೋದನ್ನ ಕೇಳ್ತಿದ್ದಾಳೆ. ಅಯ್ಯಯ್ಯೋ, ಇವಳೇನಪ್ಪ ಹಿಂಗೆ, ಇವಳಿಗೆಲ್ಲೋ ಉಚ್ಚಕಿ ಚಿಡ್ದಿರ್ಬೇಕು ಅನ್ಸತ್ತೆ ಅನ್ಕೊಂಡು, ಆ ತರ ಪೊರ್ಕೆ ಎಲ್ಲ ನಾವು ಮಾರಕ್ ಹೋಗೋದಲ್ಲಮ್ಮ, ನನ್ನ ಹತ್ರ ಇರೋದೆಲ್ಲ ಒಳ್ಳೆ ಪೊರ್ಕೆಗಳು, ಚೆನ್ನಾಗಿ ಉದ್ದಕ್ಕಿರುವಂತ ಪೊರ್ಕೆಗಳಮ್ಮ, ಆ ತರ ಪೊರ್ಕೆ ಎಲ್ಲ ನಾನು ಮಾರಕ್ ಹೋಗಲ್ಲಮ್ಮ, ನೀನ್ ಹತ್ರ ಎಲ್ಲ ಕೇಳಕ್ ಹೋಗಬೇಡ ಇನ್ಮೇಲೆ ನನ್ನ ಹತ್ರ ಅಂತ ಹೇಳ್ತಾ ಇದ್ದಂಗೆ ಚಂದ್ರಕಾಂತ ಒಂದ್ ಪೊರ್ಕೆ ತಗೊಂಡು ಮುರ್ದಾಕ್ಬಿಟ್ಲು. ಆ ಪೊರ್ಕೆಗಳನ್ನೆಲ್ಲ ಆ ತರ ಮುರ್ದಾಕ್ಬಿಟ್ ಪರೀಕ್ಷೆ ಮಾಡಬಾರ್ದಮ್ಮ, ಅದ ನಂಗ್ ಮಾಡಿದ್ರೆ ಮುರ್ದೋಗ್ದೆ ಇರುತ್ತೇನಮ್ಮ, ಮತ್ತೆ ಅದನ್ನ ಯಾರು ತಗೋತಾರೆ ಹೇಳಮ್ಮ ಅಂತ ಸಮರ್ಥಿಸಿಕೊಳ್ಳುವಾಗ, ಅಯ್ಯೋ ಇದು ಬೇಗನೆ ಮುರ್ದೋಯ್ತು, ಅಂದ್ರೆ ನನಗೆ ಈ ರೀತಿ ಪರ್ಕೆನೇ ಬೇಕು. ವಿಚಿತ್ರವಾಗಿ ನೋಡ್ದ ವ್ಯಾಪಾರಿ. ಅಯ್ಯೋ ಎಂತ ಮನುಷ್ಯಳಮ್ಮ ನೀನು, ಸರಿ ಇವಾಗ ಮುರ್ದಾಕಿರೋ ಪರ್ಕೆಗೆ ನನ್ ಕಾಸು ಕೊಟ್ಬಿಡು, ನಾನು ಹೋಗ್ತೀನಿ ಬೇರೆ ಕಡೆ ಅಂತ ಹೇಳ್ದ. ಕೊಡ್ತೀನಿ, ಇದಕ್ಕೂ ಕೊಡ್ತೀನಿ, ಅದಕ್ಕೂ ಕೊಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ನನ್ನ ಹತ್ರ ಇರೋ ಪೊರ್ಕೆನ ತಗೊಳ್ಬೇಕು ನೀನು, ಬೇಕಿದ್ರೆ ನಾನೇ ನಿನ್ಗೆ ಎಲ್ಲದಕ್ಕೂ ದುಡ್ಡು ಕೊಡ್ತೀನಿ ಹೇಳ್ತಾ ಅವಳ ಹತ್ರ ಇದ್ದಿದ್ ಮ್ಯಾಜಿಕ್ ಪೊರ್ಕೆನ ಅವನ್ಗೆ ತೋರ್ಸಿದ್ಲು. ಆ ಪೊರ್ಕೆನ ನೋಡಿದ ವ್ಯಾಪಾರಿ, ಅಬ್ಬಾ ತುಂಬಾ ಮಸ್ತಾಗಿದೆ, ಅಚ್ಚು ಹೊಸ ತರನೇ ಇದೆ ಅನ್ಸುತ್ತೆ, ಹುಚ್ಚು ಮುಖದವಳು, ಇಂತ ಒಳ್ಳೆ ಪೊರ್ಕೆ ಕೊಟ್ಟು ದುಡ್ಡನ್ನು ಕೂಡ ಅವಳೇ ಕೊಡ್ತಾಳಂತಲ್ಲಪ್ಪ, ಅಂದ್ರೆ ಏನೋ ಬೇರೆ ವಿಷಯ ಇರ್ಬೇಕು ಅನ್ಸುತ್ತೆ ಕಣಪ್ಪ, ಇವಳಿಗೆ ಮೋಸ ಮಾಡ್ಬಿಟ್ಟು ಇನ್ನೂ ತುಂಬಾ ದುಡ್ಡು ಮಾಡ್ಕೊಂಡ್ಬಿಡ್ಬೋದು ಅನ್ಕೊಂಡ ಅವನ್ ಮನ್ಸಲ್ಲಿ. ಅಯ್ಯೋ ನನಗಿದೆಲ್ಲ ಬೇಡಮ್ಮ, ನನ್ ದುಡ್ಡು ಕೊಟ್ಬಿಡು, ನಾನು ಮುಂದಕ್ಕೆ ಹೋಗ್ತೀನಿ ಅಂತ ಹೇಳ್ದ. ಸರಿ ತಗೋ, ಒಂದ್ ನೂರು ರೂಪಾಯಿ ತಗೋ. 150 ರೂಪಾಯಿ ಕೊಟ್ಬಿಡಿ, ನಾನು ಇಸ್ಕೊಂಡು ಹೋಗ್ಬಿಡ್ತೀನಿ, ಇಲ್ಲ ಅಂದ್ರೆ ಅದನ್ನ ನೀವೇ ಇಟ್ಕೊಳ್ಳಿ, ನಾನು ಸುಮ್ಮನೆ ಹೋಗ್ತೀನಿ ಪರ್ಕೆ ಕೊಡಿ. ಆ ರೀತಿ ಹೇಳ್ದ ಚಂದ್ರಕಾಂತ ಅಣ್ಣ ಪರೀಕ್ಷೆ ಮಾಡಕ್ಕೆ. ಹೇಗಾದ್ರೂ ಆ ಪೊರ್ಕೆನ ತೊಲಗಿಸ್ಬೇಕು ಅಂತ ಚಂದ್ರಕಾಂತ ಸರಿ ಅಂದ್ಲು. ನಡೆದಿದ್ದನ್ ಎಲ್ಲ ನೋಡಿದ್ ಸೂರ್ಯಕಾಂತ ಆಶ್ಚರ್ಯ ಪಟ್ರು. ಸೊಸೆ ಮೇಲೆ ತುಂಬಾ ಕೋಪ ಬಂತು, ಹೇಗಾದ್ರೂ ಮಾಡಿ ಸೊಸೆಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅನ್ಕೊಂಡ್ರು. ತಕ್ಷಣ ಆ ಮ್ಯಾಜಿಕ್ ಗ್ಲೋಬ್ ಒಳಗೆ ನೋಡ್ತಾ ಏನೋ ಒಂದು ಮಂತ್ರನ ಹೇಳಿದ್ರು. ಮ್ಯಾಜಿಕ್ ಪೊರ್ಕೆನ ಹಿಡಿದ ವ್ಯಾಪಾರಿ ತನ್ನ ಹೆಂಡತಿಗೆ ಆ ಮ್ಯಾಜಿಕ್ ಪೊರ್ಕೆನ ತೋರಿಸ್ತಾ, ನೋಡು ಇದೆಷ್ಟು ತುಂಬಾ ಚೆನ್ನಾಗಿದೆ ಅಂತ ತನ್ನ ಹೆಂಡತಿ ಜೊತೆ ಹೇಳುವಾಗ, ಆ ಮ್ಯಾಜಿಕ್ ಪೊರ್ಕೆ ಒಂದು ಸಾರಿಗೆ ಗಾಳಿಗೆ ಹಾರಿ ಅವರಿಬ್ಬರನ್ನ ಚೆನ್ನಾಗಿ ಹೊಡೆದ್ಬಿಡ್ತು. ಅವ್ರ ಮುಖಕ್ಕೆ ಹೋಗ್ ಬಿಸಾಕೋ ಹೋಗು ಅಂತ ಹೇಳ್ತಾ ತಲೆ ಚಚ್ಕೊಂಡ್ಲು.
ಅಷ್ಟರಲ್ಲಿ ಆ ಮ್ಯಾಜಿಕ್ ಪರ್ಕೆ ದಾರಿ ಉದ್ದಕ್ಕೂ ಆ ವ್ಯಾಪಾರಿನ ಹೊಡೆದು ಅಟ್ಟಾಡಿಸ್ಕೊಂಡ್ ಬಂತು. ಅಯ್ಯೋ ಅಯ್ಯೋ ಅಮ್ಮೋ ಅಯ್ಯೋ ಇದೇನಪ್ಪ ಹಿಂಗ್ ಹೊಡಿತೈತೆ ಇದು, ಅಯ್ಯೋ ಅಯ್ಯೋ ಇದೇನಪ್ಪ ಈ ಪರ್ಕೆ ಹಿಂಗ್ ಹೊಡಿತೈತೆ ನನ್ಗೆ ಅಪ್ಪ ಅಯ್ಯೋಡಿ. ಇದನ್ನೆಲ್ಲ ಮ್ಯಾಜಿಕ್ ಗ್ಲೋಬ್ ಮೂಲಕ ನೋಡ್ತಾ ಇದ್ದಿದ್ ಸೂರ್ಯಕಾಂತ ನಗ್ತಾ ಇದ್ರು. ಹಾಗೆ ಮನೆ ಬಾಗಿಲ್ ಕಡೆ ನೋಡಿದ್ರು, ಯಾರೋ ಬಾಗಿಲ್ ಬಡ್ದಂತೆ ಚಂದ್ರಕಾಂತ ಬಾಗಿಲ್ನ ತೆಗೆದ್ಲು. ಅಲ್ಲಿ ಮೈಯೆಲ್ಲ ಗಾಯ ಆಗಿದ್ದ ಆ ವ್ಯಾಪಾರಿ ಕಾಣಿಸ್ಕೊಂಡ. ನೀವು? ನಾನಮ್ಮ, ಮೊನ್ನೆ ನೀವು ಕೊಟ್ಟಿದ್ ಪರ್ಕೆ ತಗೊಂಡಲ್ವಾ, ಅವನು ಕಾಸು ಕೊಟ್ಟು ಈ ತರ ಮಾಡ್ ಕಳ್ಸಿದಿರ್ಲ, ಇಲ್ಲಿ ನೋಡು ತುಂಬಾ ಒಳ್ಳೇದಾಯ್ತು, ತಗೊಳ್ಳಿ ನಿಮ್ ಪರ್ಕೆ ನೀವೇ ಇಟ್ಕೊಳ್ಳಿ ಅಂತ ಬೇಡಿಕೊಂಡ. ಬೇಡ ಬೇಡ, ನನಗೆ ಪರ್ಕೆ ಬೇಡ, ಇಷ್ಟಕ್ಕೂ ನಿನ್ನ ಹತ್ರ ತಗೊಂಡಿದ್ ಪರ್ಕೆ ನನ್ನ ಹತ್ರ ಮುರ್ದೋಯ್ತು ಅಂತ ಹೇಳಿದ್ಲು. ಬೇಡ ತಾಯಿ ಬೇಡ, ನಿನ್ ಸವಾಸನು ಬೇಡ, ನಿನ್ ಪರ್ಕೆ ಸವಾಸನು ಬೇಡ, ಎರಡು ನೀನೇ ಇಟ್ಕೋ, ನಾನ್ ಬರ್ತೀನಿ ತಾಯಿ ಬರ್ತೀನಿ ಅಂತ ಹೇಳ್ತಾ ಆ ಮ್ಯಾಜಿಕ್ ಪೊರ್ಕೆನ ಅಲ್ಲೇ ಬಿಸಾಕಿ ಓಡೋದ. ಯಾರು ಯಾರ್ ಬಂದಿದ್ದು ಅಂತ ಹೇಳ್ತಾ ಏನು ಗೊತ್ತಿಲ್ಲದ ಹಾಗೆ ಹೊರಗ್ ಬಂದ್ರು ಸೂರ್ಯಕಾಂತ. ಹಬ್ಬ, ಯಾರು ಇಲ್ಲ ಅತ್ತೆಮ್ಮ ಹೇಳ್ತಾ ಆ ಮ್ಯಾಜಿಕ್ ಪೊರ್ಕೆನ ಬಚ್ಚಿಡಕ್ ಹೋದ್ಲು. ಸೂರ್ಯಕಾಂತನ ನೋಡಿದ್ದ ಆ ಮ್ಯಾಜಿಕ್ ಪೊರಕೆ ಗಾಳಿಗೆ ಹಾರಿ ತಾಯಿ ಹತ್ರ ಸೇರೋ ಚಿಕ್ಕ ಮಗು ಹಾಗೆ ಅವರ ಪಕ್ಕದಲ್ಲೇ ನಿಲ್ಲಿತು. ಅದನ್ ನೋಡ್ತಾ ಆನಂದದಲ್ಲಿ ತಪ್ಕೊಂಡ್ರು ಸೂರ್ಯಕಾಂತ. ಸೂರ್ಯಕಾಂತಾಳ ಕೈಯಲ್ಲಿದ್ದ ಆ ಪೊರಕೆ ತಾನಾಗೆ ಗಾಳಿಗೆ ಹಾರಿ ಮನೆ ಪೂರ್ತಿ ಸ್ವಚ್ಛ ಮಾಡಲು ಆರಂಭಿಸಿತು. ಅದನ್ನು ನೋಡಿ ಆಶ್ಚರ್ಯಪಟ್ಟಳು ಚಂದ್ರಕಾಂತ. ಇದು ನನಗೆ ನಮ್ಮ ಅತ್ತೆಯವರು ಕೊಟ್ಟಿದ್ದ ಮ್ಯಾಜಿಕ್ ಪೊರಕೆ, ನೀನಿದನ್ನ ಒಳ್ಳೆ ರೀತಿಯಿಂದ ನೋಡಿದ್ರೆ ಅದೇ ಎಲ್ಲ ಕೆಲಸ ಮಾಡುತ್ತೆ, ಇಲ್ಲ ಅಂದ್ರೆ ಕಿರ್ಚಿ ನಿನ್ನ ಗೋಳುಯ್ಕೊಳ್ಳುತ್ತೆ. ಇಷ್ಟು ದಿನ ನಾನ್ ನಿನ್ನತ್ರ ಈ ವಿಷಯನ ಹೇಳೋದಕ್ಕೆ ಮರ್ತೇ ಹೋದೆ ಅಂತ ಹೇಳ್ತಾ ಅವಳ ಮುಖವನ್ನೇ ನೋಡಿದ್ರು ಸೂರ್ಯಕಾಂತ. ಈ ವಿಷಯನ ಚಂದ್ರಕಾಂತ ಹತ್ರ ಹೇಳ್ದೆ ಟಾರ್ಚರ್ ಮಾಡ್ತಾ ಇದ್ದಿದ್ದ ಅತ್ತೆ ಕಡೆ ನೋಡ್ತಾ, ನನ್ನ ಇಷ್ಟು ಸತಾಯಿಸ್ತೀಯ ಅತ್ತೆಮ್ಮ, ನಿನಗೆ ಈಗಲ್ಲ ಮುಂದೆ ಮಾಡ್ತೀನಿ ಮಾರಿ ಹಬ್ಬ ಅಂತ ಹೇಳ್ತಾ ಹಲ್ಲನ್ನ ಕಚ್ಕೊಂಡ್ಲು ಚಂದ್ರಕಾಂತ. ಈ ಎಪಿಸೋಡ್ ಕೂಡ ನಿಮಗೆ ನಗುವನ್ನ ತಂದಿದೆ ಅಂತ ನಾವು ನಂಬ್ತೀವಿ. ಮತ್ತೆ ಆಲೋಚನೆ ಏಕೆ, ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ ಕಮೆಂಟ್ಗಳ ಮೂಲಕ ತಿಳಿಸಿ. ನಿಮಗೆ ಆನಂದ ನೀಡಕ್ಕೆ ಬರ್ತಿದೆ ಇನ್ನಷ್ಟು ವಿಡಿಯೋಸ್, ನೋಡ್ತಾ ಇರಿ ಕಾಕಾ ಟಿವಿ.